ಆಗ್ತಾ ಇದೆ ಮುಂದುವರೆದು ಹೇಳ್ತಾರೆ ಕೃಷ್ಣ ಬೈರೇಗೌಡ್ರೆ ಪೆಟ್ರೋಲಿಯಂ ಇದರ ಮೇಲೆ ಸೆಸ್ ಅನ್ನು ಕಡಿಮೆ ಮಾಡಬೇಕು ಅಂದ್ರೆ ಆಲ್ಟರ್ನೇಟಿವ್ ಇರೋದು GST ಪೆಟ್ರೋಲಿಯಂ ಇದನ್ನ GST ವ್ಯಾಪ್ತಿಗೆ ಒಳಪಡಿಸಬೇಕು ಅನ್ನೋದು ನಿಮ್ಮ ಸ್ಪಷ್ಟ ಅಭಿಪ್ರಾಯನಾ ಆ ಇದಕ್ಕೆ ಸಂಬಂಧ ಇಲ್ಲ ಆ ವಿಷಯ ಇಲ್ಲಿ ನಾನು ಹೇಳ್ತಾ ಇರೋದು ಎಷ್ಟಾದರೂ ರೇಟ್ ಹಾಕೊಂಡ್ಲಿ ಆದರೆ ಪೆಟ್ರೋಲ್ ಡೀಸೆಲ್ ಮೇಲೆ ಬರೋ ಟ್ಯಾಕ್ಸ್ಗಳನ್ನು ಕೇಂದ್ರ ಸರ್ಕಾರ 59% ಅವರು ಇಟ್ಕೋಬೇಕು 41% ರಾಜ್ಯಗಳಿಗೆ ಕೊಡಬೇಕು ಸರ್ ಆಯ್ತಾ ಇದು ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಆದರೆ ಪೆಟ್ರೋಲ್ ಡೀಸೆಲ್ ಅಲ್ಲಿ ಬರ್ತಾ ಇರೋ ಒಟ್ಟು ತೆರಿಗೆಯಲ್ಲಿ ಏನಾಗ್ತಾ ಇದೆ 95% ಸೆಂಟ್ರಲ್ ಗವರ್ನಮೆಂಟ್ ಇಟ್ಕೊಳ್ತಾ ಇದ್ದಾರೆ ಟ್ಯಾಕ್ಸ್ ಅನ್ನು ಸೆಸ್ ಕನ್ವರ್ಟ್ ಮಾಡಿದ್ರೆ ಅದನ್ನ ರಾಜ್ಯಗಳಿಗೆ ಹಂಚಿಕೆ ಮಾಡೋದೇ ಬೇಕಾಗಿಲ್ಲ ಅಷ್ಟೇ ರಾಜು ಅವರೇ ಹಾಗಾಗಿ ಅವರು ಏನು ಮಾಡಿದ್ರು ಪೆಟ್ರೋಲ್ಗೆ ಎಕ್ಸೈಜ್ ಪೆಟ್ರೋಲ್ ಅಂಡ್ ಡೀಸೆಲ್ಗೆ ಎಕ್ಸೈಜ್ ಡ್ಯೂಟಿ ಹಾಕುವಾಗ ಎಕ್ಸೈಜ್ ಡ್ಯೂಟಿನ ತೆಗೆದು ಅದೇ ಪ್ರಮಾಣದ ತೆರಿಗೆನ ಸೆಸ್ ಅಂತ ಕನ್ವರ್ಟ್ ಮಾಡಿರು ಸೆಸ್ ಅಲ್ಲಿ ರಾಜ್ಯಗಳಿಗೆ ಅಧಿಕಾರ ಇಲ್ಲ ಓನ್ಲಿ ಎಕ್ಸೈಜ್ ಡ್ಯೂಟಿ ಮಾತ್ರ ತೆರಿಗೆಗೆ ಮಾತ್ರ ಇದು ಸಿಂಪಲ್ಲು ಅದರಿಂದ ನಾವು ಪೆಟ್ರೋಲ್ನಿಂದ ನಮ್ಗೆ ಹೆಚ್ಚಿಗೆ ಸೆಂಟ್ರಲ್ ಡ್ಯೂಟಿ ಸೆಂಟ್ರಲ್ ಟ್ಯಾಕ್ಸ್ ಬರ್ತಾ ಇಲ್ಲ ಅಧ್ಯಕ್ಷರೇ ಇಲ್ಲ ನೀವು ಲಿಂಗೇಗೌಡರು ಅಲ್ಲ ಅಧ್ಯಕ್ಷರೇ ಲಿಂಗೇಗೌಡರು ಹೇಳೋದು ಸರಿನೇ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಆಗಲಿಲ್ಲ ಅಲ್ಲ ಅದನ್ನ ನೀವು ಮಾತಾಡಿ ಸರ್ ಫ್ಲೋ ಹೋಗ್ಬಿಡ್ತದೆ ಕೃಷ್ಣ ಬೈರೇಗೌಡರು ಮಾತಾಡಲಿ ಸರ್ ರಾಜವರ ಇಲ್ಲ ಆಯ್ತು ಆಯ್ತು ಆಮೇಲೆ ಮಾತಾಡಿ ಸರ್ ಅವರು ಮಾತಾಡಲಿ ಅಧ್ಯಕ್ಷರೇ ಅಧ್ಯಕ್ಷರೇ ಫ್ಲೋ ಹೋಗ್ಬಿಡ್ತದೆ ಆಮೇಲೆ ಮಾತಾಡ್ರಿ ಬ್ರದರ್ ವಿಚಾರ ಇಷ್ಟೇ GST ರೇಟ್ಗೆ ಬಗ್ಗೆ ಬೇಕಾದ್ರೆ ನಾನು ಆಮೇಲೆ ನೀವು ಕೇಳಿ ನನ್ನ ಸ್ಟ್ಯಾಂಡ್ ಏನು ಅಂತ ನಾನು ಹೇಳ್ತೇನೆ ಕ್ಲಾರಿಫಿಕೇಶನ್ ತಾವು ಆಮೇಲೆ ಮಾಡಬಹುದಲ್ಲ ಆಮೇಲೆ ಮಾಡಿ ಅಲ್ಲ ಮಾತಾಡಕ್ಕೆ ಬಿಡಿ ಇನ್ನು ಅಕಾಡೆಮಿಕ್ ಸ್ಪಿರಿಟ್ ತಾವು ಕೇಳ್ತಾ ಇದ್ದೀರಿ ಆಮೇಲೆ ಮಾತಾಡೋಣ ಈಗ ವಿಚಾರ ಇರೋದು ನೀವು ಎಕ್ಸೈಸ್ ಟ್ಯಾಕ್ಸ್ ಅನ್ನ ತೆಗೆದು ಅಷ್ಟೇ ಪರ್ಸೆಂಟೇಜ್ ಸೆಸ್ ಹಾಕಿದ್ರಿಂದ ರಾಜ್ಯಕ್ಕೆ ಬರುವಂತ ಆದಾಯ ನಷ್ಟ ಆಗಿದೆ ಅದರಲ್ಲಿ ಬರುವಂತ ಹಣ ಕೇಂದ್ರ ಸರ್ಕಾರ ತಾನೇ ಇಟ್ಕೊಳ್ತಾ ಇದೆ ಮುಂದುವರೆದು ಹೇಳೋದಾದ್ರೆ The 15th Finance Commission has recommended a 41% share for states in the divisible pool of